ನಾನು ಅಬ್ಸರ್ವ್ ಮಾಡ್ಬೇಕು ಅಲ್ಲಿ ವಿಸಿಟಿಂಗ್ ಕಾರ್ಡ್ ಸಿಕ್ಬಿಡುತ್ತೆ ನನಗೆ ಡೌಟ್ ಬಂತು ಇಲ್ಲೇನೋ ನಡೀತಾ ಇದೆ ಏನೋ ತುಂಬಾ ದೊಡ್ಡ ಸ್ಕ್ಯಾಮ್ ಆಗುತ್ತೆ ಇದು ಅಂತ ಡೌಟ್ ಇತ್ತು ನಾನೇನು ಮಾಡಿದೆ ಇವರು ಆಚೆ ಹೋಗಿ ಅವ್ರನ್ನ ಕಾರ್ ಹಚ್ಚಿ ಬರೋಷ್ಟೊತ್ತಿಗೆ ಒಬ್ರು ಡೋರ್ ಹಾಕಕ್ಕೆ ರೆಡಿ ಇರ್ತಾರೆ ಒಬ್ರು ಕಾರ್ ಹಚ್ ರೆಡಿ ಇರ್ತಾರೆ ಸೊ ಡೋರ್ ಹಾಕೋದ್ರೊಳಗಡೆ ನಾನು ವಿಸಿಟಿಂಗ್ ಕಾರ್ಡ್ ನ ಅಲ್ಲಿಂದ ತಕೊಂಡ್ಬಿಟ್ಟು ಜೋಬಲ್ಲಿ ಇಟ್ ಸೊಂಟದಲ್ಲಿ ಇಟ್ಕೊಂಡ್ಬಿಟ್ಟೆ ಸೊಂಟದಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ ಸ್ವಲ್ಪ ದಿನ ಆದ್ಮೇಲೆ ಇವ್ರು ಯಾವಾಗ ನನಗೆ ಒಂದು ಒಂದು ಲಕ್ಷ ಅಂತ ಹೇಳ್ಬಿಟ್ಟು ತೊಂಬತ್ ಮೂರು ಸಾವಿರ ಕೊಟ್ಟು ಚೈತ್ರ ಅವರು ಹಾಕಿದ್ದಾರೆ ಅಕೌಂಟಿಗೆ ಸೊ ಅವತ್ತು ಹೋಗಿ ಬಂದಿದ್ದ ಖರ್ಚು ಏಳು ಸಾವಿರ ಆಗಿದೆ ಸೊ ಏಳು ಸಾವಿರ ಖರ್ಚನ್ನ ನಾನು ತಗೊಳ್ತೀನಿ ಅಂತ ಗಗನವ್ರು ತಗೊಂಡು ನನ್ನ ಅಕೌಂಟ್ಗೆ ಮೂರು ಸಾವಿರ ರೂಪಾಯಿನ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ಎಲ್ಲಿ ಕಡೂರಿನ ಇದು ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ನನಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಾನು ಅಲ್ಲಿಂದ ನನ್ನ ಪಾಡಿಗೆ ನನ್ನ ಕೆಲಸ ಆಯಿತು ಅಂತ ನಾನು ಹೋಗ್ತೀನಿ ಅದಾದ್ಮೇಲೆ ನನಗೆ ಇವರು ಒಂದು ಲಕ್ಷ ಕೊಟ್ಟರಲ್ಲ ಅನ್ನೋದು ನನಗೆ ಆ ಒಂದು ಇದಿದೆ ಏನಂದ್ರೆ ಇವನತ್ರ ಮೂವತ್ತು ರೂಪಾಯಿ ಗತಿ ಇಲ್ಲ ಅವನ ಹತ್ರ ಇಪ್ಪತ್ತು ರೂಪಾಯಿ ಗತಿ ಇಲ್ಲ ಸೊ ಇಂಥವ್ರು ಸೇರ್ಕೊಂಡು ನನಗೆ ಒಂದು ಲಕ್ಷ ರೂಪಾಯಿನ ಯಾವಾಗ ಕೊಡ್ತೀಯ ಅಂತನೂ ಕೇಳಿಲ್ಲ ಇವರು ಸೊ ಕೊಟ್ಬಿಟ್ರಲ್ಲ ಬಳಸೋದೋ ಬೇಡವೋ ಸಾಲದವ್ರಿಗೆ ಕೊಡೋದೋ ಬೇಡವೋ ನಾಳೆ ಎಲ್ಲಿ ನನ್ನ ಕತ್ತಿಗೆ ಬರೋದು ಅಂತ ನಾನೇನು ಮಾಡ್ತೀನಿ ಆ ಗೋವಿಂದ್ ಪೂಜಾರಿ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ ನಾನೇ ಫೋನ್ ಮಾಡ್ತೀನಿ ಯಾಕಂದ್ರೆ ವಿಷಯ ಬಿಡಾನ ಅಂತ ಸೊ ಗೋವಿಂದ್ ಪೂಜಾರಿ ಅವರು ನಾನು ಹೇಳೋದಂತ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋಕೆ ರೆಡಿ ಇರಲ್ಲ ಅವರು ನನಗೆ ಬೇಕಾದ್ರೆ ಈಗ ಲೈವಲ್ಲೇ ತೋರಿಸ್ತೀನಿ ನಾನು ಫೋನ್ ಕೊಡಿ ಲೈವಲ್ಲೇ ತೋರಿಸ್ತೀನಿ ಸೊ ನಾನು ಅವ್ರಿಗೆ ಫೋನ್ ಮಾಡಿದ್ದೀನಿ ಅವ್ರು ಫೋನ್ ಪಿಕ್ ಮಾಡಿದ್ದಾರೆ ನಾಲ್ಕೈದು ಪದಗಳು ಮಾತಾಡಿದ್ದಾರೆ ನಾನು ಬಿಝಿ ಇದ್ದೀನಿ ನಾನು ಬಿಜಿ ಇದ್ದೀನಿ ನಾನು ಮಾತಾಡೋಕ್ಕಾಗಲ್ಲ ಯಾರು ನೀವು ಫೋನ್ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ ಹೊರತು ಬೇರೆ ನಾನು ಅವ್ರಿಗೆ ಹೇಳಿದ್ದೀನಿ ಮತ್ತೆ ಮತ್ತೆ ನಾನು ಕುಮಾರ್ ಕೃಪಾದಲ್ಲಿ ಸಿಕ್ಕಿದ್ನಲ್ಲ ನಿಮಗೆ ಮಾತುಕತೆ ಆಯ್ತಲ್ಲ ಅವರೇ ನಿಮ್ಮ ಹತ್ರ ಏನೋ ಪರ್ಸ್ನಲ್ ಮಾತಾಡಬೇಕು ಅಂತಾನೆ ಹೇಳಿದ್ದೀನಿ ಆ ವಿಚಾರದಲ್ಲಿ ಅದಾದ ನಂತರ ಗಗನ್ ಅವರು ಕಾರ್ ತಗೊಳ್ತಾರೆ ಗಗನ್ ಅವರೊಂದು ಸ್ವಿಫ್ಟ್ ಕಾರ್ನ ತಗೊಳ್ತಾರೆ ನನಗೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಬರುತ್ತೆ ಆಮೇಲೆ ಮದುವೆನೂ ಆಗ್ತಾರೆ ಗ್ರ್ಯಾಂಡ್ ಆಗಿ ಸೊ ಅವರ ಆ ಮ್ಯಾನೇಜ್ಮೆಂಟ್ಗೂ ಇವ್ರು ಮುಂಚೆ ಇದ್ದಿದ್ದಕ್ಕೂ ನನಗೆ ಬ್ಯಾಲೆನ್ಸ್ ಗೊತ್ತಾಗುತ್ತೆ ಸೊ ನಾನೇ ಇವರಿಗೆ ವಾರ್ನ್ ಮಾಡ್ತೀನಿ ನಾಳೆ ದಿನ ಏನಾದರೂ ನನ್ನನ್ನು ಇಟ್ಕೊಂಡು ಇವನಾದ್ರು ಮಾಡಿದ್ದೀರಂತ ಗೊತ್ತಾದ್ರೆ ನಾನು ಸರಿ ಇರಲ್ಲ ಅಂತ ಅವಾಗ ಇವರೆಲ್ಲ ಸೇರಿಕೊಂಡು ಇನ್ಕ್ಲೂಡಿಂಗ್ ಚೈತ್ರ ಅವ್ರು ಸೇರಿಕೊಂಡು ನನಗೊಂದು ಧಮಕಿ ಆಗ್ತಾರೆ ಏನಾದರೂ ನಮಗೆ ವಿಷಯ ತಿಳಿಸ್ದಿರಿ ಎಲ್ಲಾದರೂ ಮುಂದುವರೆದ್ರೆ ಇಷ್ಟೆಲ್ಲಾ ಮಾಡಿದವರಿಗೆ ನಮ್ಗೆ ಇಷ್ಟೆಲ್ಲ ಸಂಘಟನೆ ಇರೋರಿಗೆ ನೀನು ಯಾವ ತೆಗೆಣಿ ಲೆಕ್ಕಕ್ಕೂ ಅಲ್ಲ ಈ ರೀತಿಯಾಗಿ ಅನ್ನು ಕೂಡ ಚೈತ್ರ ಕುಂದಾಪುರ ಅವರು ಹಾಕ್ತಾರೆ ಬಟ್ ಅವಾಗ ನಿಮ್ ಜೊತೆಗೆ ಯಾರು ಇದ್ ಆತರ ಮಾತಾಡಕೆ ಕುಮಾರ್ ಕೃಪಾ ಗೆಸ್ಟ್ ಹೌಸಲ್ಲಿ ಎಷ್ಟು ನಿಮಿಷಗಳ ಕಾಲ ಮೀಟಿಂಗ್ ಆಯ್ತು ಸರ್ ಸರ್ ಎರಡರಿಂದ ಮೂರು ನಿಮಿಷ ಅದ್ರ ಮೇಲೆ ಪಾಪ ಅವರನ್ನು ಕೂರಾಕ್ ಬಿಟ್ಟಿಲ್ಲ ನಮ್ಮನ್ನು ಮಾತಾಡ್ಸಕ್ ಬಿಟ್ಟಿಲ್ಲ ಎರಡರಿಂದ ಮೂರೇ ನಿಮಿಷ ಮೂರು ನಿಮಿಷದಲ್ಲಿ ಮೀಟಿಂಗ್ ಮೀಟಿಂಗ್ ಇಲ್ಲ ಸರ್ ನಮಗೂ ಗೋವಿಂದ್ ಪೂಜಾರಿ ಅವ್ರಿಗೂ ಮಾತುಕತೆನೆ ಇಲ್ಲ ಅವ್ರು ಬರ್ತಾರೆ ನಮಸ್ತೆ ಅಂತಾರೆ ನಾನ್ ನಮಸ್ತೆ ಅನ್ಬೇಕು ಹಾ ಬೊಲಿಯಜ್ಜಿ ಅನ್ಬೇಕು ಅವ್ರ ಬೊಲಿಯಜ್ಜಿ ಅಂತಾರೆ

ಡಿಸ್ಚಾರ್ಜ್ ಆಗ್ಬಿಡ್ಬೇಕು ಅಂತ ನನ್ಗೆ ಹೇಳಿರ್ತಾರೆ ಇವರು ಇನ್ನೊಂದು ವಿಚಾರ ಚೈತ್ರ ಕುಂದಾಪುರದವರು ಹಣವನ್ನು ತಗೊಂಡ್ರು ಹಣವನ್ನ ಏನಾದ್ರು ನೋಡಿದ್ರ ನೀವು ನಿಮ್ಮ ಮುಂದೆ ಏನಾದರೂ ಟ್ರಾನ್ಸಾಕ್ಷನ್ ಆಯ್ತು ಮತ್ತೆ ಹಾಲಶ್ರೀ ಸ್ವಾಮೀಜಿಗಳ ಇನ್ವಾಲ್ವ್ಮೆಂಟ್ ಇದೆ ಸೊ ನೀವೇನಾದರೂ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ರ ಏನು ಸರ್ ನೋಡಿ ಇದೆಲ್ಲ ಮುಗಿದ ಮೇಲೆ ನಾನು ಅಂತ್ಯ ನೀವು ಬೇಕಾದ್ರೆ ನಮ್ಮೇಲೆ ಯಾರು ಆರೋಪ ಮಾಡಿದಾರೋ ಗೋವಿಂದ ಪೂಜಾರಿ ಅವರು ಅವ್ರನ್ನ ಬೇಕಾದ್ರೆ ನೀವು ವಿಚಾರಣೆ ಮಾಡ್ಬೋದು ಅವ್ರನ್ನೂ ಕೇಳಿ ಇವರು ಹಾಲಸ್ವಾಮಿನೂ ಗೊತ್ತಿಲ್ಲ ಮೊಸರು ಸ್ವಾಮಿನೂ ಗೊತ್ತಿಲ್ಲ ನನಗೆ ನೀವು ಯಾರ್ಯಾರೂ ಗೊತ್ತಿಲ್ಲ ಆಮೇಲೆ ವಿಶ್ವನಾಥ್ ಜಿ ಪಾತ್ರ ಮಾಡಿರೋರು ತರೀಕೆರೆಯವರು ಆ ಮ್ಯಾಟ್ರು ನನಗೆ ಗೊತ್ತಿಲ್ಲ ಎಲ್ಲಿವರೆಗೂ ಗೊತ್ತಿಲ್ಲ ಮೊನ್ನೆ ಇದೇ ಇವರು ಗೋವಿಂದ್ ಭಟ್ರು ಹೋಗಿ ಅವ್ರನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊ ಬರೋವರೆಗೂ ನನಗೆ ಗೊತ್ತಿಲ್ಲ ಸೊ ಆಮೇಲೆ ನನಗೆ ಆ ಆದ್ಮೇಲೆ ಗೊತ್ತಾಗಿದ್ದು ತರೀಕೆರೆಯವರೊಬ್ಬರು ಇದ್ರಲ್ಲಿ ವಿಶ್ವನಾಥ್ ಜಿ ಇದ್ದಾರೆ ಅಂತ ನನಗೆ ಅಲ್ಲಿವರೆಗೂ ಯಾರಿದ್ದಾರೆ ಏನಿದ್ದಾರೆ ಎತ್ತಿದ್ದಾರೆ ಎಷ್ಟು ದುಡ್ಡಿಗೆ ಮಾತಾಡಿದ್ದಾರೆ ಏನು ನನಗೆ ಗೊತ್ತಿಲ್ಲ ಬೇಕಾದ್ರೆ ಗೋವಿಂದ್ ಪೂಜಾರಿ ಅವ್ರನ್ನೇ ಕೇಳಿ ನಾನು ಸಿಕ್ಕಿದ್ದೆ ಅವ್ರಿಗೆ ಅವತ್ತು ಲಾಸ್ಟು ಇವ್ರ ಹಣಕಾಸಿನ ಮಾತಲ್ಲೂ ನಾನಿಲ್ಲ ಹಣಕಾಸು ಕೊಡಬೇಕಾದ್ರೂ ನಾನಿಲ್ಲ ಈಸ್ಕೋಬೇಕಾದ್ರೂ ನಾನಿಲ್ಲ ಎಷ್ಟಕ್ಕೆ ಮಾತಾಡಿದಾರೆ ಅನ್ನೋದ್ರಲ್ಲೂ ನಾನಿಲ್ಲ ನಾನು ಗೋವಿಂದ ಪೂಜಾರಿ ಅವ್ರಿಗೆ ಸಿಕ್ಕಿರೋದು ಒಂದೇ ದಿನ ಅದು ಮೂರು ನಿಮಿಷ ಅದ್ರ ಮೇಲೆ ನನಗೂ ಈ ಇದಕ್ಕೂ ನನಗೇನು ಗೊತ್ತೇ ಇಲ್ಲ ಅಂದ್ರೆ ಗೋವಿಂದ್ ಪೂಜಾರಿ ಅವರು ನಿಮಗೆ ಸಿಕ್ಕಿರೋದು ಕೇವಲ ಮೂರು ನಿಮಿಷ ಮೂರು ನಿಮಿಷದಲ್ಲಿ ಇಷ್ಟೆಲ್ಲ ಒಂದು ಮಾತುಕತೆ ನಡೆದಿದೆ ಎರಡರ ಎರಡು ನಿಮಿಷ ಮೂರು ನಿಮಿಷದ ಒಳಗಡೆನೆ ಅಂತ ನಿಮ್ಗೆಲ್ಲೂ ಕೂಡ ಅನುಮಾನ ಬಂದಿಲ್ವಾ ಸರ್ ಇಲ್ಲಿ ಏನೋ ನಡೀತಾ ಇದೆ ಅಂತ ಸರ್ ಅನುಮಾನ ಬಂದಿದ್ದಕ್ಕೇನೆ ನಾನು ಅವ್ರು ವಿಸಿಟಿಂಗ್ ಕಾರ್ಡ್ ಟೇಕ್ ಟೇಕಪ್ ಮಾಡ್ಕೊಂಡಿದ್ದು ನನಗೆ ಅನುಮಾನ ಬಂದಿಲ್ಲ ಅಂದಿದ್ರೆ ಆ ವಿಸಿಟಿಂಗ್ ಕಾರ್ಡ್ ನಾನು ಏನಕ್ಕೆ ಎತ್ಕೊಳ್ತಾ ಇದ್ದೆ ಆಮೇಲೆ ಇವ್ರು ಬಂದು ನನ್ನ ವಾರನ್ ಕೂಡ ಮಾಡಿದ್ರು ನಮ್ಗೆ ಗಗನ್ ಮತ್ತೆ ಧನಂಜಯ್ ಅವರು ಗಗನ್ ಹೇಳಿದ್ರು ಯಾವುದೇ ಯಾವ್ದೇ ಕಾರಣಕ್ಕೂ ನಂಬರ್ ಗಿಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರ ಅದೆಲ್ಲ ಏನು ಮಾಡಂಗಿಲ್ಲ ಅದೆಲ್ಲ ದೊಡ್ಡವರು ನೋಡ್ಕೊಳ್ತಾರೆ ಅದೆಲ್ಲ ದೊಡ್ಡವ್ರಿಗೆ ಬಿಟ್ಟಿದ್ದು ನಿಮ್ ನಿಮ್ದು ಇಷ್ಟೇ ನಿಮಗೆ ನಮ್ಮಿಂದ ಏನಾಗ್ಬೇಕು ಇವ್ರು ಈ ಸರ್ತಿ ಎಮ್ ಎಲ್ ಎ ಆಗ್ತಾರೆ ನೆಕ್ಸ್ಟ್ ಅವರು ಎಂ ಪಿ ಆಗ್ತಾರೆ ನಿಮಗೆ ರಾಜಕೀಯವಾಗಿ ನಮ್ಮಿಂದ ಏನು ಸಪೋರ್ಟ್ ಬೇಕು ಆ ಸಪೋರ್ಟ್ ನಾವು ಮಾಡ್ತೀವಿ